ಸಮಸ್ತರಿಗೂ ಬಸವ ಟಿವಿಯ ಪರವಾಗಿ ಶರಣ್ ಶರಣಾರ್ಥಿಗಳು ಆತ್ಮೀಯ ಸಾಹಿತ್ಯ ಅಭಿಮಾನಿಗಳೇ ಹಾಗೂ ಮಹಾಕವಿ ಸರ್ವಜ್ಞನ ಅಭಿಮಾನಿಗಳೇ ಪ್ರತಿ ಭಾನುವಾರದಂತೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶರಣರ ಸಂದೇಶದ ಒಂದು ವಿಶಿಷ್ಟ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ವಚನ ವೈಭವ ಈ ಒಂದು ಮಾಲಿಕೆಗೆ ತಮ್ಮನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಸರ್ವಜ್ಞನ ಮತ್ತಷ್ಟು ವಚನಗಳನ್ನು ಈ ಒಂದು ಸಂಚಿಕೆಯಲ್ಲಿ ಚರ್ಚಿಸ್ತಾ ಹೋಗೋಣ ಸರ್ವಜ್ಞನ ವಚನಗಳನ್ನು ಕುರಿತು ನನ್ನ ಒಂದು ವಾಚನ ಹಾಗೂ ವ್ಯಾಖ್ಯಾನ ಚೆನ್ನಾಗಿ ಮೂಡಿಬರುತ್ತದೆ ಅಂಥೇಳಿ ಎಲ್ಲ ಕಡೆಯಿಂದ ಪ್ರಶಂಸೆಯನ್ನು ನಾನು ಕೇಳ್ತಾ ಇದ್ದೇನೆ ಸಂತೋಷ ಪಡ್ತಾ ಇದ್ದೇನೆ ತಾವು ಕೂಡ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಮುಕ್ತ ಮನಸ್ಸಿನಿಂದ ತೆರೆದ ಮನಸ್ಸಿನಿಂದ ತಿಳಿಸಬೇಕು ಅಂಥೇಳಿ ನಾನು ಕೇಳ್ಕೊಳ್ತೇನೆ ಈಗ ಸರ್ವಜ್ಞನ ಮತ್ತಷ್ಟು ವಚನಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಸರ್ವಜ್ಞ ಹೇಳಿರ್ತಕ್ಕಂಥ ಲೋಕನೀತಿಯ ಈ ವಚನವನ್ನು ನೋಡಿ ಎಷ್ಟು ಸೊಗಸಾಗಿದೆ ಇಲ್ಲಿ ವೇದವೇ ಹಿರಿದೆಂದು ವಾದವನ್ನು ಮಾಡುವಿರಿ ವೇದದಲ್ಲಿ ಏನು ಅರಿದಿಹುದು ಅನುಭವಿಯ ವೇದವೇ ವೇದ ಸರ್ವಜ್ಞ ಯಾವುದು ವೇದ ನಮ್ಮಲ್ಲಿ ವೇದ ಆಗಮ ಉಪನಿಷತ್ತು ಸುಭಾಷಿತ ಈ ಮಾತುಗಳನ್ನೆಲ್ಲ ನಾವು ಕೇಳ್ತಿರ್ತೇವೆ ಯಾವುದು ವೇದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದನಾ ಯಾವುದಾಗಾದರೆ ವೇದ ಅಂದ್ರೇನು ಹೇಳ್ತೀಯರಲ್ಲಿ ಸರ್ವಜ್ಞ ವೇದವೇ ಹಿರಿದೆಂದು ಎಷ್ಟೋ ಜನ ಹೇಳ್ತಾರೆ ವೇದನೆ ದೊಡ್ಡದು ವೇದನೆ ದೊಡ್ಡದು ವೇದ ಅಂದರೆ ಜ್ಞಾನ ಅನ್ನೋ ಒಂದು ವಿಶೇಷವಾದ ರೀತಿಯಲ್ಲಿ ಹೇಳ್ತಿರ್ತಾರೆ ಈ ರೀತಿ ವಾದ ಮಾಡ್ತಿರಲ್ಲಪ್ಪ ವೇದದಲ್ಲಿ ಏನು ಅರಿದಿಹುದು ವೇದದಲ್ಲಿ ಏನಿದೆ ಅಂತ ವಿಶೇಷವಾದ ಜ್ಞಾನ ಅರಿವು ಏನಿದೆ ಅಂತೀರಿ ಯಾವುದು ವೇದ ವೇದ ಸುಳ್ಳಾಗಬಹುದು ಆದರೆ ಕನ್ನಡದಲ್ಲಿ ಹೇಳಿರುವಂತೆ ಗಾದೆ ಗಾದೆ ಸುಳ್ಳಾಗಲ್ಲ ಯಾವುದು ಗಾದೆ ಅನುಭವೀಯ ವೇದವೇ ವೇದ ಸರ್ವಜ್ಞ ಎಕ್ಸ್ಪೀರಿಯನ್ಸ್ಡ್ ಎಕ್ಸ್ಪರ್ಟ್ ಲೈಫಲ್ಲಿ ಸೀನಿಯರ್ ಅಂತ ಕರಿತೇವೆ ನಾವು ಸೀನಿಯಾರಿಟಿ ಅಂತೇಳಿ ಈಗ ಒಂದು ರಾಜಕೀಯ ಇರ್ಬೋದು ಅಥವಾ ಒಂದು ಕೃಷಿ ಇರ್ಬೋದು ಒಂದು ಸಂಗೀತ ಇರ್ಬೋದು ಯಾವುದಾದ್ರು ಆಟ ಇರ್ಬೋದು ಎಲ್ಲದರಲ್ಲೂ ಕೂಡ ಅನುಭವಿಗೆ ಜಾಸ್ತಿ ಬೆಲೆ ಕೊಡ್ತೀವಿ ನಾವು ಎಕ್ಸ್ಪೀರಿಯನ್ಸಿಗೆ ಜಾಸ್ತಿ ಬೆಲೆ ಕೊಡ್ತೀವಿ ಎಷ್ಟಿದೆ ನಿಮ್ಮದು ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ಅನುಭವ ಎಷ್ಟು ವರ್ಷ ಅಂತ ನಾವು ಕೇಳ್ತೇವೆ ಸಹಜವಾಗಿ ಆದ್ದರಿಂದ ವೇದವನ್ನು ಹಿರಿದು ಅಂತ ವಾದ ಮಾಡ್ತಿರಲ್ಲ ಪಂಡಿತರುಗಳೇ ಯಾವುದು ನಿಜವಾದ ವೇದ ವೇದದಲ್ಲಿ ಏನಿದೆ ಅಂತ ಅರಿವು ಇರಬಹುದು ಜ್ಞಾನ ಇದೆ ಇಲ್ಲ ಅಂತಲ್ಲ ಆದರೆ ವೇದಕ್ಕಿಂತಲೂ ಹಿರಿದು ಯಾವುದು ವೇದಕ್ಕಿಂತಲೂ ಶ್ರೇಷ್ಠವಾದ ಯಾವುದಪ್ಪ ಅಂದರೆ ಅನುಭವಿಯ ಮಾತು ಅನುಭವಿಯ ವೇದವೇ ವೇದ ಸರ್ವಜ್ಞ ಅನ್ನೋ ಮಾತನ್ನು ಕುರಿತು ನೋಡ್ತಾ ಹೋಗ್ತೀವಿ ಇಲ್ಲಿ ನಾವು ಆದ್ದರಿಂದ ಇದು ಲೋಕ ನೀತಿ ಇದನ್ನು ನಾವು ಯಾವತ್ತೂ ಕೂಡ ಮರೀಬಾರದು ಅನ್ನೋ ಮಾತನ್ನು ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ ಕೊಲ್ಲ ದಿಪ್ಪ ಧರ್ಮವೆಲ್ಲರಿಗೆ ಸಮ್ಮತವು ಅಲ್ಲದನು ಮೀರಿ ಕೊಲ್ಲುವನು ನರಕಕ್ಕೆ ನಿಲ್ಲದಲೇ ಹೋಹ ಸರ್ವಜ್ಞ ಕೊಲ್ಲದಿಪ್ಪ ಧರ್ಮವೆಲ್ಲರಿಗೇ ಸಮ್ಮತವು ಹಿಂಸೆ ಮಾಡದೇ ಇರೋದೇ ನಿಜವಾದ ಧರ್ಮ ಕೊಲ್ಲದೆ ಇರೋದೇ ನಿಜವಾದ ಧರ್ಮ ಪಶು ಪಕ್ಷಿ ಪ್ರಾಣಿ ಮನುಷ್ಯ ಯಾವುದನ್ನೇ ಆಗಲಿ ಸಾಯಿಸಬಾರ್ದು ಸಾಯಿಸಿಬಿಟ್ಟು ಅದನ್ನು ತಿಂದುಬಿಡೋದು ಮಾಂಸ ಮದ್ಯ ಇತ್ಯಾದಿ ರೂಪದಲ್ಲಿ ಅದನ್ನು ತಿಂದುಬಿಡೋದು ದಯವಿಟ್ಟು ಈ ಮಾಂಸಾಹಾರವನ್ನು ಬಿಟ್ಟುಬಿಡಿ ಅದು ಧರ್ಮ ಅಲ್ಲ ಕೊಲ್ಲಬೇಡಿ ಯಾಕೆಂದರೆ ನಮಗೆ ಜೀವ ಕೊಡ್ತಕ್ಕಂಥ ಶಕ್ತಿ ಇಲ್ಲದೆ ಮೇಲೆ ಜೀವ ತೆಗಿತಕ್ಕಂಥ ಹಕ್ಕು ನಮಗಿಲ್ಲ ಡೋಂಟ್ ಕಿಲ್ ಕೊಲ್ಲಬಾರ್ದು ಅನ್ನೋ ಮಾತನ್ನು ಕುರಿತು ಹೇಳ್ತಾರೆ ಇಲ್ಲಿ ಅಲ್ಲದನು ಮೀರಿ ಕೊಲ್ಲುವನು ಕೊಲ್ಲಬೇಡಪ್ಪ ಅಂತ ಹೇಳಿದ್ರು ಕೂಡ ಅದು ಅಧರ್ಮ ಅಂತ ಹೇಳಿದ್ರು ಕೂಡ ಯಾರೋ ಒಬ್ಬ ಕೊಂದೇ ಬಿಡ್ತಾನೆ ಅವನಿಗೆ ಹೇಳ್ತೀಯ ಸರ್ವಜ್ಞ ನರಕಕ್ಕೆ ನಿಲ್ಲದಲೆ ಹೋಹ ಸರ್ವಜ್ಞ ಯಾರಿಗೆ ನರಕ ಪ್ರಾಪ್ತಿಯಾಗುತ್ತೆ ಚೆನ್ನಾಗಿ ಗಮನಿಸ್ಕೋಬೇಕು ಪ್ರಾಣಿ ಪಕ್ಷಿಗಳನ್ನು ಹಿಡಿದು ಬಡಿದು ಕೊಂದು ತಿಂದು ಹಾಕ್ತಾರಲ್ಲ ಅವ್ರಿಗೆ ಹೇಳ್ತೀಯ ಸರ್ವಜ್ಞೆಯಲ್ಲಿ ಅದು ಧರ್ಮ ಅಲ್ಲಪ್ಪ ಹಿಂಸೆ ಮಾಡಬೇಡ ನೋಡಿ ಬೇರೆಯವ್ರಿಗೆ ನಾವು ಕೆಟ್ಟ ಮಾತಾಡ್ತೀವಿ ಅದು ಒಂದು ಹಿಂಸೆನೆ ಬೇರೆಯವ್ರಿಗೆ ನಾವು ಚಾಡಿ ಮಾತು ಹೇಳಿ ನೊಯಿಸ್ತೇವೆ ಅದು ಒಂದು ಹಿಂಸೆನೆ ಅವ್ರಿಗೆ ಮುಖಕ್ಕೆ ಕೊಡದಾಗ ಮಾತಾಡ್ತೀವಿ ಅದು ಹಿಂಸೆನೇ ಅದು ಕೂಡ ಧರ್ಮನೇ ಆ ರೀತಿ ಮಾಡಬೇಡಿ ಹಿಂಸೆ ಅಂದರೆ ಬರೀ ಕೈಯಿಂದ ಹೊಡೆದು ಕತ್ತಿಯಿಂದ ಹೊಡೆದು ಸಾಯಿಸೋದಲ್ಲ ಮಾನಸಿಕವಾಗಿ ನೋವು ಕೊಟ್ಟರು ಕೂಡ ಅದು ಹಿಂಸೆ ಆಗುತ್ತೆ ಕೆಲವರಿಗೆ ಮೆಂಟಲ್ ಪ್ರೆಷರನ್ನು ಟೆನ್ಷನನ್ನು ಕ್ರಿಯೇಟ್ ಮಾಡ್ತಾರೆ ಕೆಲವರು ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿಬಿಟ್ಟು ಅವ್ರ ಮನಸ್ಸಿಗೆ ಘಾಸಿಗೊಳಿಸ್ತಾರೆ ಮಾಡಬೇಡಿ ಅದು ಕೂಡ ಅಧರ್ಮ ಆಗುತ್ತೆ ಅದು ಕೂಡ ಹಿಂಸೆ ಆಗುತ್ತೆ ಅನ್ನೋ ಮಾತನ್ನು ಸರ್ವಜ್ಞಲಿ ಗಮನಕ್ಕೆ ಇಲ್ಲಿ ಆದ್ದರಿಂದ ಕೊಲ್ಲುವ ಮೊದಲು ಮನುಷ್ಯ ಭಾಳ ಯೋಚನೆ ಮಾಡಬೇಕು ಕೊಲ್ಲಕ್ಕೆ ಹೋಗಬಾರ್ದು ಅನ್ನೋ ಮಾತನ್ನು ಈ ವಚನ ಕುರಿತು ಹೇಳ್ತಾ ಹೋಗ್ತಿದೆ ಇಲ್ಲಿ ಮುಂದಿನ ವಚನ ಕುರಿತು ನೋಡೋಣ ತುಂಬ ಚೆನ್ನಾಗಿದೆ ಈ ವಚನ ಇದು ಆರೈದು ನುಡಿವವನು ಆರೈದು ನಡೆವವನು ಆರೈದು ಪದವ ನೀಡುವವನು ಲೋಕಕ್ಕೆ ಆರಾಧ್ಯನಕ್ಕೂ ಸರ್ವಜ್ಞ ಆರೈದು ನುಡಿಯುವವನು ಆರೈದು ಅಂದರೆ ಆಲೋಚಿಸಿ ಚಿಂತಿಸಿ ಯೋಚಿಸಿ ಮಾತಾಡಬೇಕಾದ್ರೆ ವಿ ಹ್ಯಾವ್ ಟು ಥಿಂಕ್ ಈ ಮಾತಾಡಿದ್ರೆ ಇದ್ರ ಪರಿಣಾಮ ಏನಾಗ್ಬೋದು ಇದ್ರ ಎಫೆಕ್ಟ್ ಏನಾಗ್ಬೋದು ಯಾರಿಗೆ ನೋವಾಗ್ಬೋದು ಯಾರಿಗೇನು ಅನ್ನಿಸ್ಬೋದು ಒಂದು ಸಾರಿ ಅದನ್ನು ತುಲನೆ ಮಾಡಿಕೊಂಡು ಆಲೋಚನೆ ಮಾಡಿಕೊಂಡು ನಂತರ ಮಾತಾಡಬೇಕು ಬಾಯಿ ಬಿಟ್ಟರೆ ಬಣ್ಣಗೀಡವನ್ನು ಮಾತಿದೆ ಇಲ್ಲಿ ಮಾತಾಡೋದಕ್ಕೆ ಮುಂಚೆ ಯಾಕೆಂದರೆ ನಾಲಿಗೆ ಭಾಳ ಹರಿತವಾದದ್ದು ಕತ್ತಿಗಿಂತ ಕೂಡ ಹರಿತವಾದದ್ದು ಯಾವುದು ನಾಲಿಗೆ ಕತ್ತಿಯಿಂದ ಗಾಯ ಮಾಡಿದ್ರೆ ವಾಸಿ ಆಗುತ್ತೆ ಔಷಧಿ ಹೆಚ್ಚಿಕೊಂಡ್ರೆ ಸ್ವಲ್ಪ ದಿನಕ್ಕೆ ಆದರೆ ನಾಲಿಗೆಯಿಂದ ಮಾಡಿದಂಥ ಗಾಯ ವಾಸಿನೇ ಆಗಲ್ಲ ಶಾಶ್ವತ ಮನಸ್ಸಲ್ಲಿ ಉಳಿದುಬಿಡುತ್ತೆ ಅದಕ್ಕೆ ಯಾರ ಬಗ್ಗೆ ಏನಾದರೂ ಮಾತಾಡುವ ಮೊದಲು ಕೋಪಿಸಿಕೊಂಡೇನಾದರೂ ಅನ್ನುವ ಮೊದಲು ಯೋಚನೆ ಮಾಡಬೇಕು ಆರೈದು ನುಡಿಬವನು ಆಲೋಚಿಸಿ ಮಾತಾಡ್ತಕ್ಕಂಥವನು ಆರೈದು ನಡೆವವನು ಯಾಕಪ್ಪ ಅಂದರೆ ಆಲೋಚನೆ ಮಾಡಿ ನಡೀತಕ್ಕಂಥವನು ಜೀವನದಲ್ಲಿ ಹೆಜ್ಜೆ ಇಡ್ತಕ್ಕಂಥವನು ಆರೈದು ಪದವ ನಡೆಯುವವನು ಯೋಚನೆ ಮಾಡಿ ಮುನ್ನುಗ್ಗಬೇಕು ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕು ಯೋಚನೆ ಮಾಡಿ ಜೀವನದಲ್ಲಿ ಹೆಜ್ಜೆ ಇಡಬೇಕು ಅಂಥವನು ಲೋಕಕ್ಕೆ ಆರಾಧ್ಯನಕ್ಕೂ ಸರ್ವಜ್ಞ ಆರಾಧ್ಯ ಅಂದ್ರೇನು ಪೂಜ್ಯ ಪೂಜ್ಯನೀಯ ವ್ಯಕ್ತಿ ಆಗ್ತಾನೆ ಅವನು ದೇವತಾ ಮನುಷ್ಯ ಮಾನವ ಮಹಾಮಾನವ ಆಮೇಲೆ ದೇವಮಾನವ ಹಾಗೆ ದೇವಮಾನವರಾಗಬೇಕು ನಾವು ಮಹಾ ಮಾನವರಾಗಬೇಕು ಅಂದರೆ ಆಲೋಚನೆ ಮಾಡಿ ನಡ್ಕೋಬೇಕು ಆಲೋಚನೆ ಮಾಡಿ ಮಾತಾಡಬೇಕು ಆಲೋಚನೆ ಮಾಡಿ ಜೀವನದಲ್ಲಿ ಹೆಜ್ಜೆ ಇಡಬೇಕು ಆಲೋಚನೆ ಮಾಡಿ ಕೆಲಸ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಕು ಈಗ ಮಾಡಿದ್ರೆ ಅವನು ಆರಾಧ್ಯ ಆಗ್ತಾನೆ ಅವನು ಪೂಜ್ಯನಾಗ್ತಾನೆ ಅವನು ಮಹಾತ್ಮನಾಗ್ತಾನೆ ಯಾರು ಮಹಾತ್ಮ ಮಹಾತ್ಮ ಗಾಂಧೀಜಿಯನ್ನು ಕುರಿತು ಒಂದು ಮಾತಿದೆ ಹೇಳ್ತಾರೆ ರೀ ಮಹಾತ್ಮ ಗಾಂಧಿ ಮಹಾತ್ಮ ಬಸವೇಶ್ವರ ಯಾರು ಮಹಾತ್ಮ ವಚಸ್ ಏಕಂ ಮನಸ್ಸಂ ಕರ್ಮಣ್ಯೇಕಂ ಮಹಾತ್ಮನ ವಚಸ್ ಮಾತು ಮನಸ್ಸು ಕ್ರಿಯೆ ಮಾಡ್ತಕ್ಕಂಥ ಕೆಲಸ ಈ ಮೂರು ಕೂಡ ಒಂದೇ ಆಗಿರಬೇಕು ನಡೆ ನುಡಿಯೆಲ್ಲ ಒಂದಾಗಿರಬೇಕಲ್ಲ ಹಾಗೆ ವಚಸ್ ಏಕಂ ಮನಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ ಮಾತು ಮನಸ್ಸು ಕ್ರಿಯೆ ಯಾರದೊಂದಾಗಿರುತ್ತೋ ಅವನು ಮಹಾತ್ಮ ವಚಸ್ ಅನ್ಯಂ ಮನಸ್ ಅನ್ಯಂ ಕರ್ಮಣ್ಯ ಅನ್ಯಂ ದುರಾತ್ಮನ ನೋಡಿ ಇಲ್ಲಿ ಮಾತೇ ಬೇರೆ ಮನಸ್ಸೇ ಬೇರೆ ನಡ್ಕೊಳ್ಳೋ ರೀತಿ ನೀತಿನೇ ಬೇರೆ ಅವನೇನಾಗ್ತಾನೆ ಅವನು ಮಹಾತ್ಮ ಆಗಲ್ಲ ಅವನು ದುರಾತ್ಮ ಆಗ್ತಾನೆ ನೀಚ ಆಗ್ತಾನೆ ಅಧರ್ಮಿ ಆಗ್ತಾನೆ ಅವನ ಸಮಾಜದಲ್ಲಿ ಘಾತಕ ವ್ಯಕ್ತಿ ಆಗ್ತಾನೆ ಅಯೋಗ್ಯನಾಗ್ತಾನೆ ಅನ್ನೋ ಮಾತನ್ನು ನಾ ಗಮನಿಸ್ತಾ ಇದ್ದೀವಿ ಸರ್ವಜ್ಞ ಕವಿ ನಾವು ಆರಾಧ್ಯರಾಗಬೇಕಂದ್ರೆ ನುಡಿದಂತೆ ನಡ್ಕೋಬೇಕು ನೋಡಿ ಎಷ್ಟೋ ವಚನಗಳಲ್ಲಿ ಬಸವಾದಿ ಶರಣರ ಹನ್ನೆರಡನೇ ಶತಮಾನದ ವಚನಕಾರರ ಪ್ರಭಾವವನ್ನು ಸರ್ವಜ್ಞನ ವಚನಗಳ ಮೇಲಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಹನ್ನೆರಡನೇ ಶತಮಾನ ಸರ್ವಜ್ಞದ ಹದಿನಾರನೇ ಶತಮಾನ ಸುಮಾರು ಮುನ್ನೂರೈವತ್ತು ನಾನ್ನೂರು ವರ್ಷಗಳ ನಂತರ ಬಂದಂಥ ವ್ಯಕ್ತಿ ಸರ್ವಜ್ಞ ನೋಡಿ ಆತನ ಮೇಲೆ ಎಷ್ಟು ಗಾಢವಾದ ಪರಿಣಾಮವನ್ನು ಬೀರಿದೆ ಅಂದರೆ ಸರ್ವಜ್ಞ ಕವಿ ವಚನ ಸಾಹಿತ್ಯವನ್ನು ಓದಿದ್ದಾನೆ ಅರ್ಥ ಮಾಡಿಕೊಂಡಿದ್ದಾನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದಿಲ್ಲ ನಾವು ಮುಂದೆ ನೋಡ್ತಾ ಹೋಗೋಣ ಕಂಡದನು ಆಡೆ ಭೂಮಂಡಲವು ಮುನಿಯುವುದು ನಿಜ ತಾನೇ ಇದ್ದಿದ್ದಂಗೆ ಹೇಳಿದ್ರೆ ಸಿದ್ದಪ್ಪನಿಗೆ ಹೊಡಿತು ಅಂತ ಇದ್ದದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ದ ಅಂತಲೂ ಒಂದು ಗಾದೆ ಇದೆ ಯಾಕೆಂದರೆ ಖಂಡಿತವಾದಿ ಲೋಕವಿರೋಧಿ ಕೆಲವ್ರು ನೇರವಾಗಿ ಮಾತಾಡ್ಬಿಡ್ತಾರೆ ಪಾಪ ಅವ್ರ ಏನೂ ಇಟ್ಕೊಳಲ್ಲ ಅವ್ರಿಗೆ ಯಾವುದು ಬಚ್ಚಿಟ್ಕೊಳ್ಳೋ ಮನಸ್ಸಿರಲ್ಲ ಪಾಪ ನೇರವಾಗಿ ಅವರು ಯಾಕಂದರೆ ಅವ್ರಿಗೆ ಮುಚ್ಚು ಮರೆ ಅನ್ನೋದಿಲ್ಲ ಅಲ್ಲಿ ಅನಿಸಿದ್ದನ್ನು ಇದು ತಪ್ಪು ಇದು ಸರಿ ಇದು ನಿಜ ಇದು ಸುಳ್ಳು ತಕ್ಷಣವೇ ಅವರು ಪ್ರತಿಕ್ರಿಯಿಸ್ತಾರೆ ಅಂಥವ್ರನ್ನ ಕಂಡ್ರೆ ಕೆಲವರಿಗೆ ಕೋಪ ಬರುತ್ತೆ ಜನಗಳಿಗೆ ಸಿಟ್ಟು ಕಂಡುದನ್ನು ಆಡೆ ಭೂಮಂಡಲವು ಮುನಿಯುವುದು ಇದ್ದದಿದ್ದಾಗ ಹೇಳಿದ್ರೆ ಕೋಪ ಬಂದ್ಬಿಡುತ್ತೆ ಸಹಜವಾಗಿ ಜನಗಳಿಗೆ ಕೊಂಡಾಡು ತಿಚ್ಛೆ ನುಡಿದಿಹರೇ ಜಗವೆಲ್ಲ ಅವನು ತಪ್ಪು ಮಾಡಿದ್ರು ಅವನನ್ನು ಹೊಗಳೋದು ಏ ನೀವೆಷ್ಟು ಇಂದ್ರ ಚಂದ್ರ ದೇವೇಂದ್ರ ಅಂಥೇಳಿ ಹೊಗಳ್ಬಿಟ್ರೆ ಅಂಥವರನ್ನು ಮುಂಡಾಡುತ್ತಿ ಹಲೋ ಸರ್ವಜ್ಞ ಅವ್ರನ್ನ ಜನ ಮುದ್ದಾಡ್ತಾರೆ ನೋಡಿ ಎಷ್ಟೋ ಜನ ಮಂತ್ರಿಗಳು ಶಾಸಕರು ಗೆದ್ದು ಹೋಗ್ತಾರೆ ಏನು ಕೆಲಸ ಮಾಡಿರಲ್ಲ ಚುನಾವಣೆ ಸಮಯದಲ್ಲಿ ಮತ್ತೆ ಬರ್ತಾರೆ ಮತ್ತೆ ನಿಮಗೆ ಮತದಾನ ಮಾಡಿ ಅಂತ ಕೇಳ್ತಾರೆ ಅವಾಗ ಕೆಲವು ವ್ಯಕ್ತಿಗಳು ಪ್ರಾಮಾಣಿಕರು ಹೇಳ್ತಾರೆ ಸ್ವಾಮಿ ಐದು ವರ್ಷದ ತಾವು ಎಷ್ಟು ಸಾರಿ ನಮ್ಮ ಕ್ಷೇತ್ರಕ್ಕೆ ವಾಪಸ್ ಬಂದಿದ್ದೀರಿ ನಮ್ಮ ಕಷ್ಟ ಸುಖ ನೆಷ್ಟು ಸರಿ ಕೇಳಿದ್ದೀರಿ ಬರಗಾಲ ಬಂದಾಗ ನೀವು ಬರಲಿಲ್ಲ ಜನಗಳಿಗೆ ನೀರಿಲ್ದಾಗ ನೀವು ಬರಲಿಲ್ಲ ದನ ಕರುಗಳು ಸಾಯ್ತಾ ಇದ್ದಾಗ ನೀವು ಬರಲಿಲ್ಲ ಮತ್ತೆ ಮಳೆ ಬಂತು ಒಂದು ಸಾರಿ ವಿಪರೀತ ಮಳೆ ಬಂತು ಆಗ ಆಯಿತು ಊರೂರೇ ಕೊಚ್ಕೊಂಡು ಹೋಗೋವಂಥ ಪರಿಸ್ಥಿತಿ ಉಂಟಾಯಿತು ನೀವು ಅವತ್ತು ಬರಲಿಲ್ಲ ಆದರೆ ಈಗ ಬಂದಿದ್ದೀರಿ ಕೈ ಮುಕ್ಕೊಂಡು ಓಟಾಕಿ ಓಟಾಕಿ ಅಂತ ನಮ್ಮ ತಲೆಗೆ ಟೋಪಿ ಹಾಕಕ್ಕೆ ಬಂದಿದ್ದೀರಾ ಅಂತ ಕೆಲವರು ನೇರವಾಗಿ ಕೇಳ್ತಾರೆ ಅದು ಇಷ್ಟ ಆಗಲ್ಲ ಅವನೇನು ಮಾಡ್ತಾನೆ ಆ ಮಂತ್ರಿ ಶಾಸಕ ಸಾಜಿವಾಗ ಅವ್ರ ಮೇಲೆ ಸಿಟ್ಟನ್ನು ಕೋಪವನ್ನು ಅವನ ದ್ವೇಷವನ್ನು ಸಾಧಿಸ್ತಾನೆ ಆದರೆ ಅವನನ್ನೇ ಹೊಗಳಿದ್ರೆ ಏನು ಸ್ವಾಮಿ ನೀವು ಎಷ್ಟು ದೊಡ್ಡವರು ಈ ಸಾರಿ ನಿಮಗೆ ಓಟ್ ಹಾಕ್ತೀವಿ ಅಂಥೇಳಿ ಅವ್ನು ಕೊಡೋ ಒಂದು ಸಾವಿರ ರೂಪಾಯಿಗೋ ಎರಡು ಸಾವಿರ ರೂಪಾಯಿಗೋ ಅಥವಾ ಅವನು ಕೊಡೋ ಮಧ್ಯದ ಒಂದು ಶೀಸೆ ಬಾಟ್ಲಿಗೋ ನಾವು ಓಟ್ ಹಾಕ್ತೀವಲ್ಲ ಅಂಥವ್ನ ಎಲ್ಲರೂ ಹೊಗಳ್ತಾರೆ ನೋಡಿ ತಪ್ಪನ್ನು ಯಾರೂ ಮಾಡಬಾರ್ದು ಅದಕ್ಕೋಸ್ಕರನೇ ಸತ್ಯವನ್ನು ಸತ್ಯವಾಗಿ ಹೇಳೋಣ ಅನಿಸಿದ್ದನ್ನ ನೇರವಾಗಿ ನುಡಿಯೋಣ ಯಾರಿಗೋ ಮನಸ್ಸಿಗೆ ನೋವಾಗುತ್ತೆ ಅಂಥೇಳಿ ನಾವು ಸುಳ್ಳು ಹೇಳಬಾರ್ದು ಯಾರ್ದೋ ಒಬ್ಬನ ಮೆಚ್ಚೋದಕ್ಕೋಸ್ಕರ ನಾವು ಮನಸ್ಸಿಗೆ ಬಂದಿದ್ದನ್ನೆಲ್ಲ ಹೊಗಳಬಾರ್ದು ಹೊಗಳುವ ಮುಂಚೆ ಯಾವಾಗ ನಾನು ಎಚ್ಚರಿಕೆಯನ್ನು ವಹಿಸಬೇಕು ಹೊಗಳಿಕೆಗೆ ಆ ವ್ಯಕ್ತಿ ಅರ್ಹನ ನಿಜವಾಗಿ ಯೋಗ್ಯನ ಅಂಥೇಳಿ ನಾವು ಚಿಂತನೆ ಮಾಡಬೇಕಾಗತ್ತೆ ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಹಾಗೆ ಮುಂದುವರಿಸಿ ಹೋಗ್ತಾ ಹೋಗೋಣ ಇಲ್ಲಿ ಕೇಳುವವರಿದ್ದಿ ಹೇಳುವುದು ಬುದ್ಧಿಯನೋ ಕೋಳದಲ್ಲಿ ಬಿದ್ದು ನರಳುವಗೆ ಬುದ್ಧಿಯನ್ನು ಹೇಳಿ ಫಲವೇನೋ ಸರ್ವಜ್ಞ ನೋಡಿ ಕೆಲವರಿಗೆ ಬುದ್ಧಿ ಮಾತು ಹೇಳಿದ್ರೆ ಅವ್ರಿಗೆ ಭಾಳ ಕಹಿ ಆಗುತ್ತೆ ಈಗ ಔಷಧಿ ಮಾತ್ರೆ ತೊಗೊಳ್ತಾರೆ ಕಾಯಿಲೆ ಬಂದಾಗ ಗುಳಿಗೆ ಹೆಂಗಿರುತ್ತೆ ಸಹಜವಾಗಿ ಕಹಿ ಕಹಿಯಾಗಿರುತ್ತೆ ಅದರಕ್ಕೆ ಕಹಿ ಆದರೆ ಉದರಕ್ಕೆ ಸಿಹಿ ಹಾಗಲಕಾಯಿ ಇದೆ ಹಾಗಲಕಾಯಿ ಕಹಿ ಹಾಗಲಕಾಯಿ ಏನಾದರೂ ತಿಂತೇವೆ ನಾವು ಜ್ಯೂಸ್ ಗೀಸ್ ಮಾಡಿಕೊಂಡೋ ಅಥವಾ ಬೇಯಿಸ್ಕೊಂಡೋ ತರಕಾರಿನೋ ಏನೋ ಮಾಡ್ಕೊಂಡು ತಿಂತೇವೆ ಅದನ್ನು ಕಾಯಿ ಪಲ್ಯ ರೂಪದಲ್ಲಿ ಅದೇನಾಗುತ್ತೆ ಅದು ಸಹಜವಾಗಿ ಕಹಿ ಆಗುತ್ತೆ ಬೇವಿನ ಸೊಪ್ಪು ಬಾಯಲ್ಲಿ ಹಾಕ್ಕೊಂಡ್ರೆ ಕಹಿ ಅದರ ಪರಿಣಾಮ ದೇಹದ ಒಳಗಡೆ ಸಿಹಿ ಅದು ಹೊಟ್ಟೆಗೆ ಒಳ್ಳೇದದು ಕೇಳುವವರಿದ್ದೀಹರೆ ಹೇಳುವುದು ಬುದ್ಧಿಯನ್ನು ಕೇಳೋರಿದ್ದರೆ ಹೇಳಬೇಕು ಕೆಲವು ಕೇಳೋದೇ ಇಲ್ಲ ಸುಮ್ಮನೆ ಹೇಳ್ತಾ ಇದ್ದರೆ ಅವ್ರು ಕಿವಿಗೆ ಹಾಕ್ಕೊಳ್ಳೋದೇ ಇಲ್ಲ ಅದು ಹೇಗಿರುತ್ತಪ್ಪ ಅಂತ ಕೇಳಿದ್ರೆ ಮೂರ್ಖರಿಗೆ ಬುದ್ಧಿ ಹೇಳುವುದು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಕೆಲವು ಹೇಳ್ತಾರೆ ಊದ ಶಂಕ ಊತಾ ಇರಬೇಕು ಸುಮ್ಮನೆ ಶಂಕ ಊದ್ತಾ ಇದ್ದಾನೆ ಅವನು ಯಾರು ಗಮನಿಸ್ಕೋತಾ ಇಲ್ಲ ಅಂದರೆ ಏನು ಪ್ರಯೋಜನ ಈಗ ತರಗತಿಗಳಲ್ಲಿ ಶಿಕ್ಷಕರು ಪಾಠ ಮಾಡ್ತಿರ್ತಾರೆ ಪ್ರೊಫೆಸರ್ಗಳು ಪಾಠ ಮಾಡ್ತಿರ್ತಾರೆ ಕಾಲೇಜಲ್ಲಿ ವಿದ್ಯಾರ್ಥಿಗಳ ಗಮನ ಎಲ್ಲೋ ಇದ್ದರೆ ಅವರೇನೋ ಆಲೋಚನೆ ಮಾಡ್ತಾ ಕೂತಿದ್ರೆ ಏನು ಪ್ರಯೋಜನ ಅಲ್ವೇ ಈಗ ನೋಡಿ ಈ ಕಾರ್ಯಕ್ರಮ ನಡೀತಾ ಇದೆ ನಮ್ಮದು ಈ ಕಾರ್ಯಕ್ರಮನ ಮನಸ್ಸಿಟ್ಟು ಕೇಳಿದ್ರೆ ಹಲವಾರು ವಿಚಾರಗಳು ಗೊತ್ತಾಗ್ತವೆ ಯಾವುದೋ ಉಪನ್ಯಾಸಕ್ಕೆ ಹೋಗ್ತೀವಿ ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಲ್ಲಿ ಕೆಲವ್ರು ಬಂದು ಮಾತಾಡ್ತಾ ಇರ್ತಾರೆ ಪ್ರಾಜ್ಞರು ನೋಡಿ ಒಂದು ವಿಷಯ ತಿಳ್ಕೊಳ್ಳಿ ಒಂದು ಗಂಟೆ ಭಾಷಣ ಮಾಡಬೇಕು ಅಂದರೆ ಒಬ್ಬ ವ್ಯಕ್ತಿ ಅವನು ಎರಡರಿಂದ ಮೂರು ಗಂಟೆ ಸಿದ್ಧನಾಗಿರಬೇಕು ತರಗತಿಯಲ್ಲಿ ಒಬ್ಬ ಶಿಕ್ಷಕ ಒಂದು ಗಂಟೆ ಪಾಠ ಮಾಡ್ತಾನೆ ಅಂದರೆ ಆತ ಎರಡು ಗಂಟೆ ಮೂರು ಗಂಟೆಗಳ ಕಾಲ ಓದಿರ್ತಾನೆ ಅಧ್ಯಯನ ಮಾಡಿರ್ತಾನೆ ಅದಕ್ಕೋಸ್ಕರನೇ ಯಾರಾದರೂ ಉಪನ್ಯಾಸ ಕೊಡುವಾಗ ಗಮನ ಇಟ್ಟು ಕೇಳಿಸ್ಕೋಬೇಕು ಕೆಲವರು ಕಿವಿಯನ್ನು ತೆರೆದಿಡ್ತಾರೆ ಮನಸ್ಸನ್ನು ಮುಚ್ಕೊಂಬಿಡ್ತಾರೆ ಏನು ಪ್ರಯೋಜನ ಆಗಲ್ಲ ಅದು ಕೇಳುವವರಿದ್ದಿಹರೇ ಹೇಳುವುದು ಬುದ್ಧಿಯೇನು ಕೇಳೋರಿದ್ದರೆ ಬುದ್ಧಿ ಹೇಳೋಣ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ ಕೋಳದಲ್ಲಿ ಬಿದ್ದು ನರಳುವಾಗೆ ಬುದ್ಧಿ ಏನು ಅವನಿಗೆ ತಪ್ಪು ಮಾಡೋದಲ್ಲೇ ಅವನು ಹಳ್ಳಕ್ಕೆ ಹೋಗಿ ಬೀಳ್ತಾನೆ ಅವನಿಗೇನು ಬುದ್ಧಿ ಹೇಳಿದ್ರೂ ಅರ್ಥನೇ ಆಗೋದಿಲ್ಲ ಅಂಥವ್ರಿಗೆ ಹೇಳಿ ಫಲವೇನು ಸರ್ವಜ್ಞ ಅಂಥವ್ರಿಗೆ ಏನು ಬುದ್ಧಿ ತಾನೆ ಹೇಳಿ ಏನು ಪ್ರಯೋಜನ ಆಗುತ್ತೆ ಕೇಳುವವರಿದ್ದರೆ ಹೇಳಬೇಕು ಕೇಳುವರಿಲ್ಲದೇ ಇದ್ದರೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಸರ್ವಜ್ಞಲ್ಲಿ ನಾನು ಗಮನಕ್ಕೆ ತರ್ತೀಯನಿಲ್ಲಿ ಅದಕ್ಕೋಸ್ಕರನೇ ಯಾರಾದರೂ ಹಿರಿಯರು ದೊಡ್ಡವರು ಜ್ಞಾನಿಗಳು ಸ್ವಾಮೀಜಿಗಳು ಪ್ರಾಜ್ಞರು ಅಥವಾ ಸಾಧಕರು ಚಿಂತಕರು ಮಾತಾಡ್ತಾ ಇರಬೇಕಾದ್ರೆ ಕಿವಿ ಕೊಟ್ಟು ಕೇಳಿಸ್ಕೋಬೇಕು ನಮ್ಮ ತಂದೆ ಚಿಕ್ಕವರಿದ್ದಾಗ ಹೇಳೋರು ನೋಡು ನೀನು ಯಾವಾಗಲೂ ಚಿಕ್ಕ ಹುಡುಗರ ಜೊತೆ ಹೋಗಿ ಆಟ ಆಡೋದಲ್ಲ ಅಷ್ಟೇ ನಿಮ್ಮ ಬುದ್ಧಿ ಇರುತ್ತೆ ದೊಡ್ಡವರೆಲ್ಲ ಕೂತು ಒಂದು ಕಟ್ಟೆನಲ್ಲೋ ಮನೆಯಲ್ಲೋ ಒಂದು ದೇವಸ್ಥಾನದಲ್ಲೋ ಒಂದು ಮಂದಿರದಲ್ಲ ಕೂತು ಮಾತಾಡ್ತಾ ಇರ್ತಾರೆ ಒಳ್ಳೆ ಗಹನವಾದ ವಿಚಾರ ಚರ್ಚೆ ಮಾಡ್ತಿತ್ತು ಅಲ್ಲಿ ಹೋಗಿ ಮೂಲೆಯಲ್ಲಿ ಕೈ ಕಟ್ಕೊಂಡು ಕುಳಿತುಕೊ ಅವ್ರು ಏನು ಮಾತಾಡ್ತಾರೆ ಎಲ್ಲವನ್ನು ಕೇಳಿಸ್ಕೊ ನಿನ್ನ ಜೀವನಕ್ಕೆ ಎಷ್ಟು ಬೇಕೋ ಅದರಲ್ಲಿ ಒಳ್ಳೆಯದನ್ನು ಅಳವಡಿಸ್ಕೋ ಅಂತ ನಮ್ಮ ತಂದೆ ಯಾವಾಗಲೂ ಕೂಡ ನಮಗೆ ಬುದ್ಧಿ ಹೇಳೋದು ನಮಗೆ ಅದು ನನಗೆ ಅದು ಎಷ್ಟೋ ಸಂದರ್ಭದಲ್ಲಿ ನಾನು ಅದೇ ರೀತಿ ಮಾಡ್ಕೊಂಡು ಬಂದು ನಾವೇನಾದರೂ ಇವತ್ತು ಸರ್ವಜ್ಞನ ಬಗ್ಗೆ ವಚನಶಾಸ್ತ್ರದ ಬಗ್ಗೆ ವಚನಗಳ ಬಗ್ಗೆ ಹಲವಾರು ವಿಚಾರಗಳನ್ನು ಮಾತಾಡ್ತಿದ್ದೀವಿ ಅಂದರೆ ಇದಕ್ಕೆ ಅದೇ ಕಾರಣ ಅದಕ್ಕೋಸ್ಕರನೇ ಹಿರಿಯರ ಸಂಸರ್ಗವನ್ನು ಮಾಡಬೇಕು ದೊಡ್ಡವರ ಜೊತೆಯಲ್ಲಿದ್ದರೆ ದೊಡ್ಡ ಬುದ್ಧಿ ಬರುತ್ತೆ ಹೈವೇನಲ್ಲಿ ಹೋದರೆ ದೊಡ್ಡ ದೊಡ್ಡ ಊರಿಗೆ ಹೋಗ್ತೀವಿ ಬೆಂಗ್ಳೂರು ಮೈಸೂರು ಈ ರೀತಿ ಹೋಗ್ತೀವಿ ದೊಡ್ಡ ಊರಿಗೆ ಅದೇ ನೀವು ಸಣ್ಣ ರಸ್ತೆನಲ್ಲಿ ಹೋದರೆ ಹಳ್ಳಿಗೆ ಹೋಗ್ತೀವಿ ನಾವು ಅದಕ್ಕೋಸ್ಕರನೇ ನಾವು ಯಾವಾಗಲೂ ಕೂಡ ದೊಡ್ಡ ಹೈವೇಯಲ್ಲಿ ಹೋಗ್ತಕ್ಕಂಥ ಅಂದರೆ ಅಷ್ಟು ವಿಶಾಲವಾದ ಜ್ಞಾನವನ್ನು ಗಳಿಸ್ಕೋಬೇಕು ಅನ್ನೋದು ಬಹಳ ಮುಖ್ಯ ಇರಲಿ ವಚನದೊಳಗೆಲ್ಲವರು ಶುಚಿವೀರಸಾಧುಗಳು ಕುಚ ಹೇಮ ಶಸ್ತ್ರ ಸೋಂಕಿದರೆ ಲೋಕದೊಳಗ ಚಲದವರಾರು ಸರ್ವಜ್ಞ ಚೆನ್ನಾಗಿದೆ ನೋಡಿ ವಚನ ಇಲ್ಲಿ ವಚನದೊಳಗೆಲ್ಲವರು ಶುಚಿವೀರಸಾಧುಗಳು ಎಲ್ಲರೂ ಮಾತಾಡ್ತಾರೆ ಬಾಯಲ್ಲಿ ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತನೋ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತನೋ ಇವನ್ನೆಲ್ಲ ಗೆಲ್ಲಬೇಕು ಅಂತನೋ ಎಲ್ಲರೂ ಹೇಳ್ತಿರ್ತಾರೆ ವಚನದೊಳಗೆಲ್ಲವರು ಶುಚಿವೀರ ಸಾಧುಗಳು ಬಾಯಲ್ಲಿ ಹೇಳೋದಕ್ಕೇನಂತೆ ಸುಲಭ ಅದನ್ನು ನಡ್ಕೊಳ್ಳೋದು ಆದರೆ ಪರಸ್ತ್ರೀ ಪರಧನ ಅಲ್ವಾ ಪರರ ಭೂಮಿ ಇದನ್ನು ನೋಡಿದಾಗ ಸಿಗುತ್ತೆ ಅಂದಾಗ ಆ ಶುಚಿತ್ವವನ್ನೆಲ್ಲ ಬಿಟ್ಟುಬಿಡ್ತಾರೆ ನಮ್ಮ ಮನಸ್ಸು ಕೂಡ ಯಾವಾಗ ಚಂಚಲ ಆಗುತ್ತೆ ಅಲ್ಲಿ ಏನೋ ಹಣ ಬಿದ್ದಿದೆ ಯಾರ್ದೋ ನಮ್ಗೆ ಗೊತ್ತಿಲ್ಲ ಪಾಪ ಯಾರೋ ಬಿಳಿಸಿದ್ದಾರೆ ನೋಡಿದ ಕೂಡಲೇ ಮನಸ್ಸು ಅನಿಸುತ್ತೆ ಯಾಕೆ ಎತ್ಕೋಬಾರ್ದು ಯಾರ್ದೋ ಒಡವೆ ಬಿದ್ದಿದೆ ಯಾರ್ದೋ ಮನೆಗೆ ಹೋಗಿರ್ತೀವಿ ಆ ಕಡೆ ಈ ಕಡೆ ನೋಡ್ತೀವಿ ಅಲ್ಲೊಂದು ಚಿನ್ನದ ವಸ್ತು ಬಿದ್ದಿರುತ್ತೆ ಯಾಕೆ ಎತ್ಕೊಬಾರ್ದು ಯಾರೂ ನೋಡ್ತಾ ಇಲ್ಲ ಈ ತಪ್ಪನ್ನು ಯಾರು ದಯವಿಟ್ಟು ಮಾಡಬಾರ್ದು ಬಸವಣ್ಣ ಹೇಳಿದ್ದಾನೆ ಕಳಬೇಡ ಕಳ್ತನ ಮಾಡಬಾರ್ದು ನಂದಲ್ಲ ಅದು ಪರರ ವಸ್ತು ಪಾಷಾಣ ಅನ್ನುವ ಭಾವನೆಯನ್ನು ಇಟ್ಕೊಂಡ್ಬಿಟ್ರೆ ಯಾವುದೂ ಸಮಸ್ಯೆ ಬರಲ್ಲ ಆದರೆ ಮನುಷ್ಯನ ಮನಸ್ಸು ಕೇಳಬೇಕಲ್ಲ ಆಸೆ ಯಾವ ನಮ್ಮ ಮನಸ್ಸು ಅಲ್ಲೋಲ್ ಕಲ್ಲೋಲಾಗುತ್ತೆ ಚಂಚಲಾಗುತ್ತೆ ಕುಚ ಹೇಮ ಶಸ್ತ್ರ ಸೋಂಕಿದರೆ ಲೋಕದೊಳಗ ಚಲದವರಾರು ಸರ್ವಜ್ಞ ಹೆಣ್ಣನ್ನು ನೋಡ್ತೀವಿ ಹೇಗಿದ್ದಾಳೆ ಅಂಥೇಳಿ ಮನಸ್ಸೇನಾಗುತ್ತೆ ಚಂಚಲ ಆಗುತ್ತೆ ಅವಳ ಕಡೆ ಗಮನ ಹೋಗುತ್ತೆ ಅವಳು ಯಾರು ಏನು ಅನ್ನೋ ಕಡೆ ನಾವು ಚಿಂತನೆ ಮಾಡೋಕ್ಕೆ ಶುರು ಮಾಡ್ತೀವಿ ಮನಸ್ಸನ್ನು ಕೆಡಿಸ್ಕೊತೀವಿ ಹೇಮ ಚಿನ್ನದ ಬಗ್ಗೆ ತಲೆ ಕೆಡಿಸ್ಕೊತೀವಿ ದುಡ್ಡಿನ ಬಗ್ಗೆ ಮನಸ್ಸು ಅಲ್ಲೋಲು ಕಲ್ಲೋಲಾಗುತ್ತೆ ಶಸ್ತ್ರ ಯಾರ ನಮಗೆ ಶಸ್ತ್ರ ಇಟ್ಟು ಹೇಳೋ ಸುಳ್ಳು ಹೇಳು ಅಂದರೆ ಅವಾಗ ಹೇಳಲೇಬೇಕಾಗುತ್ತೆ ಇಲ್ಲ ನೀನು ತೆಗೆದು ತಲೆಯನ್ನು ಆವಾಗ ಮನುಷ್ಯ ಎಷ್ಟೇ ನಾನು ಏನು ಕೂಡ ಅಚಲನಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ಅಚಲವಾಗಿರಲ್ಲ ಮನಸ್ಸು ಚಂಚಲ ಬಿಡುತ್ತೆ ಅನ್ನೋ ಮಾತನ್ನು ಸರ್ವಜ್ಞ ಕವಿ ಇಲ್ಲಿ ಹೇಳ್ತಿದೆ ಅದಕ್ಕೋಸ್ಕರನೇ ಇವು ಇವುಗಳ ಬಗ್ಗೆ ಹೆಣ್ಣು ಹಣ್ಣು ಮಣ್ಣಿನ ಬಗ್ಗೆ ಹುಷಾರಾಗಿರಬೇಕು ನಮ್ಮ ಮಾತನ್ನು ನಾವು ಗಮನಿಸ್ಕೋಬೇಕಿಲ್ಲಿ ಮದ್ದ ಮೆದ್ದವನು ಬುದ್ಧನೆಂದೆನಬೇಡ ಮುದ್ದು ಸಂಕಟವನ್ನೆಬ್ಬಿಸಲು ಹೆಡಕತ್ತ ಗುದ್ದಿ ಕೊಳುತಿಹನ ಸರ್ವಜ್ಞ ಇಲ್ಲಿ ನೋಡಿ ಚಟಗಳು ಇದೆಯಲ್ಲ ಕೆಲವರು ಡ್ರಗ್ಸ್ ಅಂತಿದೆ ಈಗೆಲ್ಲ ಗಾಂಜಾ ಅಫೀಮು ಬ್ರೌನ್ ಶುಗರು ಈ ಥರದ್ದೇನೇನೇನೇನೋ ಎಷ್ಟೋ ಹೆಸರುಗಳೇ ನಮಗೆ ಗೊತ್ತಿಲ್ಲ ಕೆಟ್ಟ ಕೆಟ್ಟದ್ದನ್ನು ಅವರು ಜನ ಏನು ಮಾಡ್ತಿದ್ದಾರೆ ತೊಗೊಂತಾರೆ ಏನಾಗ್ತಿದೆ ಇದು ಅದರಿಂದ ಮದ್ದ ಮೆದ್ದವನು ನಂದನ ಬೇಡ ಆ ಮದ್ದನ ಮೆದ್ದವನು ಅವನನ್ನು ಬುದ್ಧ ಅಂದ ಬೇಡ ಜಾ ಜ್ಞಾನೀನ್ ಬೇಡ ಮದ್ದು ಸಂಕಟವನ್ನು ಎಬ್ಬಿಸಲು ಹೆಡಕ್ಕತ್ತ ಅದನ್ನು ತಿಂದರೆ ಏನಾಗುತ್ತೆ ನಮ್ಮ ಸಂಕಟ ಜಾಸ್ತಿ ಆಗುತ್ತೆ ಕಷ್ಟಗಳು ಜಾಸ್ತಿ ಆಗ್ತವೆ ಗುದ್ದಿ ಕೊಳತಿ ಸರ್ವಜ್ಞ ಸರ್ವೇಜ್ನ ತಿನ್ನೋ ತಿಂದ್ಬಿಟ್ಟ ಆಳುಮೂಳನ್ನೆಲ್ಲ ತಿಂದುಬಿಟ್ಟ ತಿನ್ಮೇಲೆ ಏನಾಗುತ್ತೆ ರೋಗಗಳು ಬರ್ತವೆ ಈಗ ನೋಡಿ ಈಗ ಹಳ್ಳಿ ಹಳ್ಳಿಗಳಲ್ಲೂ ಸಣ್ಣ ಸಣ್ಣ ಪೆಟ್ಟಿ ಅಂಗಡಿಗಳಲ್ಲಿ ಪಾನ್ ಪರಾಗನ್ನು ಪಾನ್ ಮಸಾಲನ್ನು ಆ ತಂಬಾಕನ್ನು ಇಟ್ಟಿರ್ತಾರೆ ಆ ಹಳ್ಳಿಯ ಹುಡುಗರು ಚಿಕ್ಕ ಚಿಕ್ಕವರೇನೆ ಅಂದರೆ ಎಲ್ಲರೂ ವಯಸ್ಸಿನಲ್ಲಿ ಎಲ್ಲರೂ ತಿಂತಾಯಿರ್ತಾರೆ ಅದನ್ನು ಬಾಯಲ್ಲಿ ಹಾಕ್ಕೊಂಡು ಗಬ್ಬು ವಾಸನೆ ಎಲ್ಲನೂ ಸಿಕ್ಕಡೆ ಉಗುಳ್ತಾ ಇರ್ತಾರೆ ಇದು ಖಂಡಿತ ಒಳ್ಳೆಯದಲ್ಲ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊಳ್ತೀವಿ ಇದು ಸ್ವಯಂಕೃತ ಅಪರಾಧ ಬಿಳಿ ಸೇದೋದು ಸಿಗರೇಟ್ ಸೇದೋದು ಹೆಂಡ ಕುಡಿಯೋದು ಆಮೇಲೆ ಪಾನ್ ಪರಾಕ್ ಪಾನ್ ಮಸಾಲ ಹಾಕ್ಕೊಳ್ಳೋದು ಇದರಿಂದ ಏನಾಗುತ್ತೆ ಹೇಳಿ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊಳ್ತೀವಿ ದೇವರು ಕೊಟ್ಟಿರ್ತಕ್ಕಂಥ ದೇವಸ್ಥಾನವನ್ನು ಶುಚಿಯಾಗಿಟ್ಕೋಬೇಕು ದೇವಸ್ಥಾನದಲ್ಲಿ ಯಾರಾದರೂ ಮಧ್ಯೆ ತೊಗೊಂಡೋಗ್ತೀವ ಸಿಗರೇಟ್ ತೊಗೊಂಡೋಗ್ತೀವ ತೊಗೊಂಡೋಗಲ್ಲ ಹಾಗೆ ದೇಹದ ಒಳಗಡೆ ಯಾಕೆ ಅವನ್ನು ಸೇರಿಸ್ಕೋಬೇಕು ಆರೋಗ್ಯವನ್ನು ಇಟ್ಕೋಬೇಕು ಅನ್ನೋ ಮಾತನ್ನು ಸರ್ವಜ್ಞಕ್ಕೆ ಅಂದರೆ ಆ ಕಾಲದಲ್ಲೂ ಕೂಡ ಈ ಡ್ರಗ್ಗಿಸ್ಟ್ಗಳು ಈ ಡ್ರಗ್ಸನ್ನು ತೊಗೊಳ್ತಾರೆ ನೋಡಿ ಕೆಲವರು ಅವ್ರಿಗೇನು ತೇಲಾಡಿ ಓಲಾಡ್ತಾ ಇರ್ತಾರೆ ಅವರು ಸಮಾಜಘಾತುಕವರು ತಾಯಿ ತಂದೆಗೆ ಹಿಂಸೆ ಕೊಟ್ಟು ಅದನ್ನು ತೆಗೆದುಕೊಂಡೋಗಿ ಹಣನ ಅವರು ದುರುಪಯೋಗ ಮಾಡ್ತಾರೆ ವ್ಯರ್ಥ ಮಾಡ್ತಾರೆ ಅವರ ಆರೋಗ್ಯ ಹಾಳಾಗೋ ಜೊತೆಗೆ ಸಂಸಾರದ ಆರೋಗ್ಯನ ಹಾಳಾಗುತ್ತೆ ಕುಟುಂಬದ ಆರೋಗ್ಯನ ಹಾಳಾಗುತ್ತೆ ಮನೆ ವಾತಾವರಣನ ಹಾಳಾಗುತ್ತೆ ದೇಶಕ್ಕೂ ನಷ್ಟ ಆಗುತ್ತೆ ಆದ್ದರಿಂದ ಯಾರು ಮಾಡಬಾರ್ದು ಅಂಥೇಳಿ ನೋಡಿ ಸರ್ವಜ್ಞ ನಮಗೆ ಹದಿನಾರನೇ ಶತಮಾನದಲ್ಲಿ ಹೇಳಿದ್ದಾರೆ ಅಲ್ವೇ ಇಷ್ಟನ್ನು ಹೇಳ್ತಾ ಈ ಸಂಚಿಕೆಯನ್ನು ಇವತ್ತಿನ ಮುಕ್ತಾಯ ಮಾಡೋಣ ಮುಂದಿನ ಭಾನುವಾರ ರಾತ್ರಿ ಎಂಟು ಗಂಟೆಗೆ ನಿಮ್ಮೆಲ್ಲರ ಮುಂದೆ ಮತ್ತೆ ನಾನು ಬರ್ತೇನೆ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ಹೃದಯದಿಂದ ತುಂಬಿದ ಶರಣ ಶರಣಾರ್ಥಿಗಳು ನಮಸ್ಕಾರ Uh... Mm -hmm.